ಓಮ ಅಥವಾ ಅಜ್ವೈನ್ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ ಹಾಗೆಯೇ ನಿಯಮಿತವಾಗಿ ನಾವು ಇದನ್ನು ತಿಂದರೆ ಜೀರ್ಣಶಕ್ತಿಯನ್ನು ಕೂಡ ಇದನ್ನು ಇದು ವೃದ್ಧಿಸ್ತದೆ ಕೆಲವರು ಹಾಗೆ ಇದನ್ನು ಜಗಿದು ತಿಂತಾರೆ ಪ್ರತಿನಿತ್ಯ ಆದರೆ ನಾನಿವತ್ತು ಇದರಿಂದ ರುಚಿಯಾಗಿ ಒಂದು ಅನ್ನದ ಬಗ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲು ಬಾಣಲೆಯಲ್ಲಿ ಎರಡು ದೊಡ್ಡ ಚಮಚ ತುಪ್ಪ ಬಿಸಿ ಮಾಡ್ತಾ ಇದ್ದೇನೆ ತುಪ್ಪದ ಬದಲು ಎಣ್ಣೆ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಒಂದು ಚಮಚ ಜೀರಿಗೆ ಒಂದು ದಂಟಾಗುವಷ್ಟು ಕರಿಬೇವಿನ ಎಲೆ ಒಂದು ಮೆಣಸು ಉದ್ದಕ್ಕೆ ಸೀಳಿದ್ದು ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಕೊಂಡು ಹಾಕಿ ಬೆಳ್ಳುಳ್ಳಿ ಕಂದು ಬಣ್ಣಕ್ಕೆ ತಿರುವ ತನಕ ಸಣ್ಣ ಊರಿಯಲ್ಲಿ ಹುರಿದು ನಂತರ ಎರಡು ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಬೇಕು ಇದರಲ್ಲಿ ಯಾವುದೇ ತರಕಾರಿಗಳನ್ನು ನಾವು ಹಾಕೋದಿಲ್ಲ ಮಸಾಲೆ ಸಾಮಗ್ರಿಗಳನ್ನು ತುಂಬ ಹಾಕೋದಿಲ್ಲ ಈಗ ಇದಕ್ಕೆ ಕುಟ್ಟಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿರೋ ಕಾಳು ಮೆಣಸು ಅರ್ಧ ಚಮಚ ಒಂದು ದೊಡ್ಡ ಚಮಚ ಆಗುವಷ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಓಮ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದರಲ್ಲಿ ನೀವು ಬೇರೆ ಯಾವುದೇ ತರಕಾರಿಗಳನ್ನು ಹಾಕದೇ ಇರೋದೇ ಒಳ್ಳೆಯದು ಓಮದ ಫ್ಲೇವರೇ ಇದರಲ್ಲಿ ಜಾಸ್ತಿ ಇರಲಿ ನಂತರ ಇದಕ್ಕೆ ಅನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅನ್ನ ಹಾಕ್ತಾ ಇದ್ದೇನೆ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿರೋದು ನೀವು ಕುಕ್ಕರ್ನಲ್ಲೇ ಎಲ್ಲವನ್ನ ಹಾಕಿ ನಂತರ ಅದಕ್ಕೆ ಅಕ್ಕಿ ಹಾಕಿ ಕೂಡ ಅನ್ನ ಮಾಡ್ಕೊಳ್ಬೋದು ಇದು ಎರಡು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಇದು ರುಚಿಯಾಗಿರ್ತದೆ ಮತ್ತು ನಿಮಗೆ ರುಚಿ ಹೆಚ್ಚಿಸಬೇಕು ಅಂತ ಇದು ಬೇಕಿದ್ರೆ ಸ್ವಲ್ಪ ಲಿಂಬೆ ರಸ ಹಾಕಿ ನಾನು ಲಿಂಬೆ ರಸ ಇಲ್ಲ ಎರಡು ಚಮಚ ಆಗುವಷ್ಟು ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕಿದ್ದೇನೆ ಗೋಡಂಬಿ ಹಾಕೋದು ಕೂಡ ಇಲ್ಲಿ ಆಪ್ಷನಲ್ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ರಾಯ್ತ ಅಥವಾ ಪಚಡಿ ಜೊತೆ ನಾವು ಸರ್ವ್ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಬೀಟ್ರೂಟ್ ಪಚಡಿ ಹೇಗೆ ಮಾಡೋದಂತ ನೋಡೋಣ ಇದೆರಡು ಕಾಂಬಿನೇಷನ್ ಚೆನ್ನಾಗಿರ್ತದೆ ಅನ್ನಕ್ಕೆ ಬೀಟ್ರೂಟ್ ಪಚಡಿ ಇದನ್ನು ಮಾಡಲಿಕ್ಕೆ ನಾನು ಮೊದಲು ಒಂದು ಪಾತ್ರೆಯಲ್ಲಿ ಬೀಟ್ರೂಟನ್ನು ಇದ್ದೇನೆ ತುರಿದು ಹಾಕಿದ್ದೇನೆ ಒಂದು ಬೀಟ್ರೂಟನ್ನು ಅದಕ್ಕೊಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದರೆ ಸಾಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕ್ಕೊಳ್ಬೇಕು ಚೆನ್ನಾಗಿ ಒಮ್ಮೆ ಕಲಿಸ್ತಾ ಇದ್ದೇನೆ ಇದನ್ನು ಈಗ ಮುಚ್ಚಳ ಮುಚ್ಚಿ ಸಣ್ಣ ಇಂದ ಮಧ್ಯಮ ಉರಿಯಲ್ಲಿ ಸುಮಾರೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಮಸಾಲೆಗೆ ಅರ್ಧ ಕಪ್ ಹಸಿ ತೆಂಗಿನ ತುರಿ ಗಾತ್ರದ ಹಸಿ ಶುಂಠಿ ಒಂದು ಚಮಚ ಸಾಸಿವೆ ಒಂದು ಹಸಿಮೆಣಸು ಅರ್ಧ ಜೀರಿಗೆ ಹಸಿ ಜೀರಿಗೆ ಹುರಿದಿದ್ದಲ್ಲ ಎರಡರಿಂದ ಮೂರು ಕರಿಬೇವಿನ ಎಲೆ ಎರಡರಿಂದ ಮೂರು ದೊಡ್ಡ ಚಮಚ ಆಗುವಷ್ಟು ನೀರು ಅಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಈ ಥರ ಕಾಯಿದ್ದು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಹಾಗೆಯೇ ಮೊಸರನ್ನ ವಿಸ್ಕ್ ಮಾಡಿ ರೆಡಿ ಇಟ್ಕೊಳ್ಳೋಣ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಾಗುವಷ್ಟು ಮೊಸರು ತಗೊಳ್ಬೇಕು ಮೊಸರು ತುಂಬ ಹುಳಿ ಇರಬಾರ್ದು ತಾಜಾ ಮೊಸರಾಗಿರಬೇಕು ತುಂಬ ದಪ್ಪ ಅಂತ ಅನಿಸಿದರೆ ನೀವು ಅಂದರೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಬೋದು ಇಷ್ಟರಲ್ಲಿ ಬೀಟ್ರೂಟ್ ಸ್ವಲ್ಪ ಬೆಂದಿರ್ತದೆ ಸ್ವಲ್ಪ ಎಲ್ಲ ಸರಿಯಾಗಿ ಬೆಂದಿರ್ತದೆ ಇದಕ್ಕೆ ಕಾಯಿ ಮಸಾಲೆನೇ ಹಾಕ್ಕೊ ಅಂದರೆ ರುಬ್ಬಿರೋ ಕಾಯಿನ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದೆರಡು ನಿಮಿಷ ಅದು ಬೇಯಲಿ ತುಂಬ ದಪ್ಪ ಅಂತ ಅನಿಸಿದರೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಸಣ್ಣವರಲ್ಲಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನಂತರ ಗ್ಯಾಸನ್ನ ಆಫ್ ಮಾಡಿ ಆಮೇಲೆ ಅದಕ್ಕೆ ನಾವು ವಿಸ್ಕ್ ಮಾಡಿಟ್ಟಿರುವಂಥ ಮೊಸರು ಹಾಕಬೇಕು ಮತ್ತು ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಸ್ಥಿರತೆನ ಸರಿ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ನೋಡಿಕೊಂಡು ಎನಿ ಅದು ಯಾವುದೇ ಸ್ಟೇಜಲ್ಲಿ ಹಾಕಿ ಕಲಿಸ್ಕೊಳ್ಬೋದು ಬೀಟ್ರೂಟ್ ಪಚಡಿ ಕೂಡ ಚೆನ್ನ ರೆಡಿಯಾಗಿದೆ ಕೆಲವರು ಇದಕ್ಕೂ ಕೂಡ ಒಗ್ಗರಣೆ ಕೊಡ್ತಾರೆ ಕೆ ಎಣ್ಣಲ್ಲಿ ನಾನು ಒಗ್ಗರಣೆ ಕೊಟ್ಟಿಲ್ಲ ಈ ಬೀಟ್ರೂಟ್ ಪಚಡಿ ನಾವು ಮಾಡಿರೋ ಓಮದ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಹಾಗಾಗಿ ನಾನು ಅದನ್ನು ಇದರಲ್ಲಿ ಸೇರಿಸಿ ಹೇಳಿದ್ದೇನೆ ನಿಮಗೆ ಇವತ್ತಿನ ಎರಡೂ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು